ಇಡಿ ಪ್ರಕರಣ ಬೆಳಕಿಗೆ ಬಂದಿರತಕ್ಕಂಥದ್ದು. ಫಸ್ಟ್ ಡಿ ಕೆ ಸುರೇಶ್ ಅವರು ಲೋಕಾಯುಕ್ತಕ್ಕೊಂದು ದೂರು ಕೊಡ್ತಾರೆ, ಆರ್ಆರ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಮಗಾರಿಗಳು ಕಳಪೆ ಆಗಿದೆ, ಬಿಲ್ಲುಗಳಾಗಿದೆ ಅಂತ. ಅವಾಗ ನಿಮ್ದೇ ಸರ್ಕಾರ ಒಂದು ಅಧಿಕೃತವಾದ ಹೇಳಿಕೆ ಕೊಟ್ಟಿದ್ದು, ಸಿ ಎಂ ಅವರು ಹೇಳಿಕೊಂಡು ತನಿಖೆ ಮಾಡಿಸ್ತೇವೆ ಈ ಬಗ್ಗೆ ಅಂತ ಹೇಳಿದರು. ಅಲ್ಲಿಂದ ಆರಂಭಗೊಂಡಿರ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ ಅನ್ನ ಕಾರಣಕ್ಕಾಗಿ ಅದನ್ನೇ ಕೋರ್ಟ್ ಮಾಡಿಕೊಂಡು ಈಗ ಡಿ ಕೆ ಶಿವಕುಮಾರ್ ಅದನ್ನು ತನಿಖೆ ಮಾಡಬೇಕು, ಮಾಡಲಿಕ್ಕೆ ನಾವು ನಿರ್ಧರಿಸಿದ್ದೇವೆ ಅಂತ ಹೇಳಿದ್ದಾರೆ. ಅವರು ನೋಡಿ, ಒಂದು ಐಸೋಲೇಟೆಡ್ ಇನ್ಸಿಡೆಂಟ್ ನ ತಗೊಂಡು ಇಂಥದ್ದು ಎಲ್ಲೇ ಇಂಥ ಐಸೋಲೇಟೆಡ್ ಇನ್ಸಿಡೆಂಟ್ ಹಳೆ ಇನ್ಸಿಡೆಂಟ್ ಅಲ್ಲಿ ಪ್ರಶ್ನಾತೀತವಾಗಿ ಪ್ರಶ್ನೆ ಮಾಡಿರುವಂಥ ಇನ್ಸಿಡೆಂಟ್ ನ ತಗೊಂಡು ಜನರಲೈಸ್ ಮಾಡೋಕ್ಕೆ ಆಗಲ್ಲ. ಇಡೀ ಒಂದು ಸಿಸ್ಟಮ್ನಲ್ಲಿ ಅದರದೇ ಆದಂಥ ಒಂದು ವ್ಯವಸ್ಥೆನಲ್ಲಿ ಮಾಡಿದರೆ ಇವತ್ತು ಅವ್ರ ಮೇಲೆ ಆಪಾದನೆ ಬಂದಿದೆ, ಇವತ್ತು ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಬಂದಿದೆ ಆಪಾದನೆ. ಇವತ್ತು ಏನು ಅವ್ರು ತನಿಖೆ ಮಾಡೋದ್ರ ಬಗ್ಗೆ ನಾವೇನು ಪ್ರಶ್ನೆ ಮಾಡ್ತಿಲ್ವಲ್ಲ, ಇವರು ಯಾವ ಉದ್ದೇಶಕ್ಕಾಗಿ ಬಾರ್ ಬಾರಿನ್ನು ಸಮಯವನ್ನು ವ್ಯರ್ಥವನ್ನು ಮಾಡಿ ಸಮಯ ವ್ಯರ್ಥವನ್ನು ಮಾಡಿ ಇದುವರೆಗೂ ಏನನ್ನು ಮಾಡ್ದೇನೆ ಬರೀ ನೆಗೋಸಿಯೇಷನ್ ಮಾಡಿ ಮಾಡಿ ಅವ್ರಿಗೆ ಕಿರುಕುಳ ಕೊಟ್ಟು ಹಿಂಸೆ ಕೊಡ್ತಿದ್ದಾರೆ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ಎದ್ದು ಕಾಣ್ತಿದೆ, ಭಾಳ ಸ್ಪಷ್ಟವಾಗಿ ಎದ್ದು ಕಾಣ್ತಿದೆ. ಹಾಗಾಗಿ ಇವ್ರನ್ನ ಯಾರನ್ನು ತನಿಖೆ ಅಲ್ಲ, ಇವತ್ತು ಇವ್ರ ಮೇಲೆ ಆಪಾದನೆ ಬಂದಿದೆ, ಇವ್ರ ಮೇಲೆ ಆಪಾದನೆ ಬಂದಿರೋದು ತನಿಖೆ ಆಗಬೇಕು ಅನ್ನೋಂಥದ್ದು ನಮ್ಮ ಒತ್ತಾಯವಾಗಿದೆ. ಇನ್ನೂ ಸ್ಪಷ್ಟವಾಗಿ ಹೇಳಬೇಕಾ? ಇನ್ನೂ ಅನ್ಫೋಲ್ಡ್ ಆಗ್ತಾ ಇರ್ತದೆ, ಬನ್ನಿ. ಈಗ ಬೇಡ ಬಿಡಿ, ನೋಡಿ ಅದು ಶುದ್ಧ ಸುಳ್ಳು. ಭಾರತೀಯ ಜನತಾ ಪಕ್ಷ ನನಗೆ ಸಂಪೂರ್ಣವಾದ ಒಂದು ಸ್ವತಂತ್ರವನ್ನು ಕೊಟ್ಟಿದೆ. ಈ ದೇಶದಲ್ಲಿ ಅತ್ಯುತ್ತಮವಾದ ಪ್ರಧಾನಿಯನ್ನು ಕಂಡಿದ್ದೇವೆ. ಈ ದೇಶಕ್ಕೆ ಅವರ ನಾಯಕತ್ವ ಬೇಕು. ಗೋಪಾಲಯ್ಯ ಜೀವಂತವಾಗಿರೋವರೆಗೂ ನಾನಾಗಿರ್ಬೋದು, ನನ್ನ ಪತ್ನಿ ಆಗಿರ್ಬೋದು, ನನ್ನ ಮಕ್ಕಳಾಗಿರ್ಬೋದು, ಈ ಪಕ್ಷವನ್ನು ಸದೃಢವಾಗಿ ಕಟ್ಟಲು ಎಲ್ಲ ಶ್ರಮವನ್ನು ವಹಿಸ್ತೇವೆ. ಇದು ಶುದ್ಧ ಸುಳ್ಳು. ಇದು ಏನೇ ಜವಾಬ್ದಾರಿ ಪಕ್ಷದಲ್ಲಿ ಕೊಟ್ಟರು ಆ ಪಕ್ಷದ ಜವಾಬ್ದಾರಿಯನ್ನು ತರ್ತೇನೆ. ಇದನ್ನ ನಮ್ಗೆ ಕಡಿಮೆ ಮಾಡಿದೆ. ಭಾರತೀಯ ಜನತಾ ಪಕ್ಷ ಮೂರುವರೆ ವರ್ಷ ಸಚಿವನಾಗಿದ್ದೇನೆ, ಟಿಕೆಟ್ ಕೊಟ್ಟಿದ್ದೇನೆ, ಸಂಪೂರ್ಣ ಗೆದ್ದಿದ್ದೀನಿ, ಎಷ್ಟು ಮಂತ್ರಿ ಗೆದ್ದಿದ್ದೀನಿ, ನಮ್ದೇ ಆದ ಇದು ಪಕ್ಷ ನನ್ಗೆ ಎಲ್ಲಾ ಸ್ಥಾನಮಾನವನ್ನು ಕೊಟ್ಟಿದೆ. ಯಾವುದೇ ಪಕ್ಷ ನನ್ಗೆ ಯಾವುದೇ ಸ್ಥಾನಮಾನವನ್ನು ಕೊಟ್ಟರು ಶಿರ್ಷ ವಹಿಸಿ ಕೆಲಸ ಮಾಡ್ತೇನೆ. ಇದನ್ನ ನಾವು ಬದುಕಿರೋವರೆಗೂ ಭಾರತೀಯ ಜನತಾ ಪಕ್ಷದ ಸದಸ್ಯನಾಗಿರ್ತೇನೆ. ಮತ್ತೊಮ್ಮೆ ಈ ಪ್ರಶ್ನೆಗಳನ್ನ ನಮ್ಮನ್ನು ಕೇಳಬೇಡಿ ದಯವಿಟ್ಟು. ನೀವು ಈ ಆಪಾದನೆ ಮಾಡೋ ಮುಂಚೆ ಯಾರಿಂದ ಮಹಾನ್ ಬರ್ರು ಸುಮ್ನೆ ನೀವು ಪ್ರಶ್ನೆ ಡಿ ಕೆ ಶಿವಕುಮಾರ್ ನ ಪ್ರಶ್ನೆ ಮಾಡ್ದಂಗೆ ಮಾಡ್ತೀರಲ್ಲ, ಅವ್ರನ್ನ ಪ್ರಶ್ನೆ ಮಾಡ್ಬೇಕು. ನೀವು ತಾವೆಲ್ಲ ಹತ್ತಾರು ಜನ ಮಾಧ್ಯಮದವರು ಇದ್ದೀರಿ. ನನಗೆ ಪಕ್ಷ ಸೂಕ್ತವಾದ ಒಂದು ಗೌರವ ಕೊಟ್ಟಿದೆ. ನಮಗೆ ಮೋದಿಜಿ ಅಂತ ಇನ್ನು ಅವ್ರಿಗೆ ಹತ್ತಾರು ವರ್ಷ ಅವ್ರಿಗೆ ಭಗವಂತ ಆಯಸ್ ಕೊಡಬೇಕು, ಈ ದೇಶದ ಪ್ರಧಾನಿ ಆಗಬೇಕು, ಅದನ್ನು ನಾವು ಕಣ್ಣಾರೆ ನೋಡಬೇಕು ಅಂತಕ್ಕಂಥದ್ದು ನಮ್ಮ ಆಸೆ. ಇವತ್ತು ಇಡೀ ವಿಶ್ವದಲ್ಲಿ 75 ವರ್ಷ ಆದಮೇಲೆ ಇವತ್ತೇನು ಭಾರತೀಯರಿಗೆ ಒಂದು ಒಳ್ಳೆಯ ಸ್ಥಾನಮಾನ ಏನಾದರೂ ಸಿಕ್ಕಿದೆ ಅಂತಂದರೆ, ಗೌರವ ಸಿಕ್ಕಿದೆ ಅಂತಂದರೆ 65 ವರ್ಷ ಆಳಿದ್ರಲ್ಲ ಕಾಂಗ್ರೆಸ್ಸರಿಂದ ಅಲ್ಲ, ಇವತ್ತು ಮೋದಿಜಿಯವರಿಂದ ಇಡೀ ವಿಶ್ವದಲ್ಲಿ ಒಬ್ಬ ವಿಶ್ವ ನಾಯಕನಾಗಿ ಇದು ಮಾಡಿದ್ದಾರೆ. 2024 ಚುನಾವಣೆಯಲ್ಲೂ ಮೋದಿಜಿಯವರೇ ಈ ರಾಷ್ಟ್ರದ ಪ್ರಧಾನಿಗಳಾಗಿರ್ತಾರೆ, ಅದನ್ನ ಕಣ್ತುಂಬ ನೋಡ್ತೇವೆ. ಯಾರ್ಯಾರು ಟಾರ್ಗೆಟ್ ಇಲ್ಲ, ಗಾಂಧಿನಗರ ಅವಾಗಿದ್ದ ನಮ್ಮ ನೋಡಪ್ಪ, ವೈಯಕ್ತಿಕ ರಾಜಕಾರಣ ನಾನು ಯಾವತ್ತೂ ಮಾಡಿದಿರೋನಲ್ಲ, ದ್ವೇಷದ ರಾಜಕಾರಣ ಮಾಡಿರೋನಲ್ಲ. ನಿಮ್ಗೇನಾರ ಹಂಗೆ ಸ್ಪೆಸಿಫಿಕ್ ಆಗಿದ್ರೆ ಅವ್ರನ್ನ ಕೇಳ್ಕೋಬೇಕು, ಅವ್ರಿಗೆ ದ್ವೇಷ ಹಸಿಯೆ ದ್ವೇಷದ ರಾಜಕಾರಣ ಮಾಡೋಂಥವ್ರು ಅವ್ರುಗಳು ಕೇಳಬೇಕು. ನಮಗೆ ಯಾವತ್ತೂ ದ್ವೇಷ ಇಲ್ಲ. ಯಾರೇ ಇರಲಿ ಭ್ರಷ್ಟಾಚಾರಿಗಳು ವಿರುದ್ಧವಾಗಿರುವಂಥ ಭಾಳ ಸ್ಪಷ್ಟ ನಿಲುವನ್ನು ತಗೊಳ್ಳೋಂಥ ಪಕ್ಷ ನಮ್ಮದು. ನಾನು ವೈಯಕ್ತಿಕವಾಗೂ ನಾನು ಯಾರೇ ಭ್ರಷ್ಟಾಚಾರ ಇರಲಿ, ಸಿದ್ದರಾಮಯ್ಯ ಮೇಲಾಗಲಿ, ಇನ್ನೊಬ್ಬರಾಗಲಿ, ಉಪಮುಖ್ಯಮಂತ್ರಿಗಳಾಗಲಿ, ಯಾರೇ ಇರಲಿ, ಪ್ರತಿಯೊಬ್ಬರ ಬಗ್ಗೆ ಇದೇ ಸ್ಪಷ್ಟತೆಯಿಂದ ನಾನು ಮಾತಾಡಿರುವಂಥದ್ದಿದೆ. ಹಾಗಾಗಿ ನಾನು ಯಾವತ್ತೂ ವೈಯಕ್ತಿಕವಾಗಿ ನಾನು ಮಾತಾಡಿದವನಲ್ಲ, ಅದು ಬೇರೆ ಬೇರೆವನ್ನು ಕೇಳ್ಕೊಳ್ಳಿ. ನಾನು ಯಾಕೆ ಮಾತಾಡಲಿ ಅವ್ರ ಬೆಲ್ಲ?
ಹೋಗ್ಬೇಕು.